ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು ಅಧ್ಯಾಪಕರು ಎಲ್ಲರೂ ಸೇರಿ ರೂಪಿಸಿರುವ ರೂಪುರೇಷೆಗಳು ಇವಾಗಿವೆ ಅದೇ ರೀತಿ ಮಾಡಲ್ ಪ್ರೋಗ್ರಾಮ್ ಸ್ಟ್ರಕ್ಚರ್ಸ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಹೀಗೆ ಬೇರೆ ಬೇರೆ ಫ್ಯಾಕಲ್ಟಿಗಳಿಗೆ ಡಿಸಿಪ್ಲಿನ್ಗಳಿಗೆ ಮಾಡಲ್ ಪ್ರೋಗ್ರಾಮ್ ಸ್ಟ್ರಕ್ಚರ್ಸ್ಗಳು ನೀಡಲಾಗಿದೆ ಮತ್ತು ಮಾಡಲ್ ಕರಿಕ್ಯುಲಮ್ ಡಿಸೈನ್ ಕೂಡ ತಯಾರು ಮಾಡೋದಕ್ಕೆ ಸಬ್ಜೆಕ್ಟ್ ಕಮಿಟೀಸ್ ತಯಾರಾಗಿದೆ ಆದಷ್ಟು ಶೀಘ್ರದಲ್ಲಿಯೇ ಈ ಮಾಡಲ್ ಕರಿಕ್ಯುಲಮ್ ಡಿಸೈನ್ ಆಗಲಿದೆ ಮತ್ತು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಸಾರವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಉನ್ನತ ಶಿಕ್ಷಣದಲ್ಲಿನ ಅಡ್ಮಿಷನ್ಸ್ ಇವತ್ತಿಗೆ ಚಾಲನೆ ಸಿಗ್ತಾ ಇದೆ ಇವತ್ತು ಮತ್ತು ಅಕ್ಟೋಬರ್ ಮೊದಲನೇ ಅಕ್ಟೋಬರ್ ಫಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅಕಾಡೆಮಿಕ್ ಸೆಷನ್ ಕೂಡ ಶುರುವಾಗಲಿದೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಇನ್ನಿ ಪಿಯ ವೈಶಿಷ್ಟ್ಯಗಳಿಗೇನು ಅವುಗಳನ್ನ ಕರ್ನಾಟಕ ಹೇಗೆ ಅಳವಡಿಸಿಕೊಂಡಿದೆ ಎಂಬುದನ್ನು ಇಲ್ಲಿ ಸಾಧನೆಪಡಿಸ್ತಾ ಇದ್ದೇನೆ ಎಲ್ಲದಕ್ಕಿಂತ ಮೊದಲನೆಯದಾಗಿ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಪ್ರತಿ ವಿದ್ಯಾರ್ಥಿಯ ವಿಶಿಷ್ಟ ಸಾಮರ್ಥ್ಯದ ಗುರುತಿಸುವಿಕೆ ಮತ್ತು ಅನಾವರಣ ಮಾಡಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅನ್ನೋ ರೀತಿ ಒಂದು ಹಾರ್ಡ್ ಸಪರೇಷನ್ ಇರಬಾರದು ಮತ್ತು ಮಲ್ಟಿ ಹೋಲಿಸ್ಟಿಕ್ ಎಜುಕೇಷನ್ ಇರಬೇಕು ಅನ್ನೋದು ಇದರ ಒಂದು ದೃಷ್ಟಿಕೋನ ಮತ್ತು ಸಮಾಜದ ಎಲ್ಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋದೇನಿದೆ ಅದನ್ನು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಸಾಧಿಸಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ ಈಗ ಪ್ರೆಸೆಂಟ್ ಸಿಸ್ಟಮ್ ತಾವು ನೋಡಿದರೆ ಆರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಅಲ್ಲಿ ಒಂದು ಫಿಕ್ಸೆಡ್ ಕಾಂಬಿನೇಷನ್ ಇರುತ್ತೆ ಮೂರು ಸಬ್ಜೆಕ್ಟ್ಗಳ ಒಂದು ಕಾಂಬಿನೇಷನ್ ಇರುತ್ತೆ ಆ ಕಾಂಬಿನೇಷನ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಇಂಡಿಪೆಂಡೆನ್ಸ್ ಇದ್ದರೂ ಕೂಡ ಆ ಕಾಂಬಿನೇಷನ್ ಇರೋ ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಇವತ್ತಿನ ಒಂದು ಒಂದು ಸಿಸ್ಟಮ್ ಆಗಿದೆ ಮತ್ತು ಫ್ಯಾಕಲ್ಟಿ ವೈಸ್ ಆರ್ಟ್ಸ್ ಸಪ್ರೇಷನ್ ಇದೆ ಆರ್ಟ್ಸ್ ಅವರು ಸೈನ್ಸ್ ಓದಲಿಕ್ಕಾಗಲ್ಲ ಸೈನ್ಸ್ನವರು ಕಾಮರ್ಸ್ ಓದಲಿಕ್ಕಾಗಲ್ಲ ಅದೇ ರೀತಿ ಯಾವುದೇ ಒಂದು ಕಾರಣದಿಂದ ಒಂದು ಮದುವೆ ಇರ್ಬೋದು ಅಥವಾ ಮನೆಯಲ್ಲಿ ನಡೆದ ಒಂದು ದುರ್ಘಟನೆ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣದಿಂದ ವಿದ್ಯಾರ್ಥಿ ಡ್ರಾಪ್ ಔಟ್ ಆದರೆ ಅವರು ಮತ್ತೆ ಮೊದಲಿಂದ ಶುರು ಮಾಡಬೇಕಾಗಿದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಆದರೆ ಎನ್ ಇ ಪಿ ಎಸ್ ಸಿಸ್ಟಮ್ನ ನಾವು ಗಮನಿಸಿದ್ರೆ ವಿದ್ಯಾರ್ಥಿಗೆ ಈ ಮೂರು ಸಬ್ಜೆಕ್ಟ್ಗಳೇನಿದೆ ಪ್ರತಿಯೊಂದು ಫ್ಯಾಕಲ್ಟಿನಲ್ಲಿ ಪ್ರತಿಯೊಂದು ಸಬ್ಜೆಕ್ಟನ್ನು ಅವನಿಗೆ ಚೂಸ್ ಮಾಡೋದು ಸ್ವಾತಂತ್ರ್ಯ ವಿದ್ಯಾರ್ಥಿಗೆ ಸಿಗುತ್ತೆ ಅದರಲ್ಲಿ ಎರಡು ಸಬ್ಜೆಕ್ಟ್ಗಳನ್ನು ಈಗ ಆರ್ಟ್ಸ್ ಓದಬೇಕು ಅಂತಂದರೆ ಆರ್ಟ್ಸಿನ ಸೆಲೆಕ್ಟ್ ಮಾಡ್ಕೋಬೇಕು ಸೈನ್ಸ್ ಇದ್ದರೆ ಸೈನ್ಸಿಂದ ಕಾಮರ್ಸ್ ಇದ್ದರೆ ಕಾಮರ್ಸಿಂದ ಮತ್ತು ಒಂದು ಸಬ್ಜೆಕ್ಟನ್ನು ಯಾವುದೇ ಫ್ಯಾಕಲ್ಟಿಯಿಂದ ಅವರು ಸೆಲೆಕ್ಟ್ ಮಾಡೋ ಒಂದು ಸ್ವಾತಂತ್ರ್ಯ ಅವ್ರಿಗಿದೆ ಆರ್ಟ್ಸ್ ಅವರು ಸೈನ್ಸ್ ತೊಗೋಬೋದು ಕಾಮರ್ಸ್ ತೊಗೊಬೋದು ಸೈನ್ಸ್ ಅವರು ಆರ್ಟ್ಸ್ ತೊಗೋಬೋದು ಇಂಥ ಒಂದು ಅದ್ಭುತ ಸ್ವಾತಂತ್ರ್ಯನ ಎನ್ ಇ ಪಿ ನೀಡಿದೆ ಮತ್ತು ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ಆಲ್ರೆ ತಮಗೆ ಎಕ್ಸ್ಪ್ಲೈನ್ ಮಾಡಿದೆ ಮೊದಲನೇ ವರ್ಷ ಕಂಪ್ಲೀಟ್ ಮಾಡಿದರೆ ಸರ್ಟಿಫಿಕೇಟ್ ಸಿಗುತ್ತೆ ಎರಡನೇ ವರ್ಷ ಡಿಪ್ಲೊಮೋ ಮೂರನೇ ವರ್ಷ ಡಿಗ್ರಿ ನಾಲ್ಕನೇ ವರ್ಷ ಮಾಡಿದರೆ ಹಾನರ್ಸ್ ಡಿಗ್ರಿ ಸಿಗುತ್ತೆ ಮತ್ತು ತುಂಬ ಮುಖ್ಯವಾಗಿ ಯಾವ ಹಂತದಿಂದ ಅವರು ಶಿಕ್ಷಣ ನಿಲ್ಲಿಸಿದ್ರೋ ಅದೇ ಹಂತದಿಂದ ಯಾವುದೇ ಕಾಲೇಜು ಯಾವುದೇ ಯೂನಿವರ್ಸಿಟಿನಲ್ಲಿ ಕ್ರೆಡಿಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಮೂಲಕ ಮುಂದುವರಿಸೋ ಒಂದು ಸದವಕಾಶ ಇದೆ ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟನ್ನು ಚಾಲನೆ ಮಾಡಿದ್ದಾರೆ ಅದನ್ನು ಬಳಸಿಕೊಂಡು ಇಂಥ ಒಂದು ಕ್ರೆಡಿಟ್ ಟ್ರಾನ್ಸ್ಫರ್ ಆಗುತ್ತೆ ಎನ್ ಇ ಪಿ ಕರಿಕ್ಯುಲಮ್ ವಿಷಯಕ್ಕೆ ಬಂದರೆ ಪ್ರತಿ ವಿದ್ಯಾರ್ಥಿಯ ಪರಿಪೂರ್ಣ ವ್ಯಕ್ತಿತ್ವನ ರೂಪಿಸೋದಕ್ಕೆ ಕರಿಕ್ಯುಲಮ್ ಅನ್ನು ರೂಪ ರೂಪ ರೂಪಿಸಲಾಗ್ತಾ ಇದೆ ಕರ್ನಾಟಕದ ವತಿಯಿಂದ ಅದರಲ್ಲಿ ತುಂಬ ಮುಖ್ಯವಾಗಿ ಸ್ಕಿಲ್ ಆ್ಯಂಡ್ ಅಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ಇರ್ಬೋದು ಡಿಜಿಟಲ್ ಫ್ಲೂಯೆನ್ಸಿ ಇರ್ಬೋದು ಇಂಥ ಕೋರ್ಸ್ಗಳನ್ನು ನೀಡಲಾಗ್ತಾ ಇದೆ ಎಥಿಕ್ಸ್ ಹ್ಯೂಮನ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಕಲಿಸಲಾಗ್ತಾ ಇದೆ ಅದರ ಜೊತೆಗೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಇವತ್ತಿನ ಮಾನಸಿಕ ಒಂದು ದೈಹಿಕ ಸ್ವಾಸ್ಥ್ಯ ಅಂದರೆ ಇವತ್ತಿನ ಒಂದು ಡ್ರಗ್ಸ್ ವೀಡಿಯೋ ಗೇಮ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇತ್ಯಾದಿಗಳ ಪರಿಸ್ಥಿತಿಯಲ್ಲಿ ಈ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯ ಅತ್ಯಂತ ಅವಶ್ಯಕವಾದದ್ದು ಅದರ ಜೊತೆಗೆ ಮಾತೃಭಾಷೆಗೆ ಅತ್ಯಂತ ಮಹತ್ವ ಎನ್ ಇ ಪಿಯಲ್ಲಿ ನೀಡಲಾಗಿದೆ ಮತ್ತು ನಮ್ಮ ಕರ್ನಾಟಕದ ವೈವಿಧ್ಯತೆ ಮತ್ತು ಸ್ಥಳೀಯತೆಗೆ ಅನುಗುಣವಾಗಿ ಕರಿಕ್ಯುಲಮ್ ರಚಿಸಲಾಗ್ತಾ ಇದೆ ಇದರ ಜೊತೆಗೆ ನಮ್ಮ ಕರಿಕ್ಯುಲಮನ್ನು ಎನ್ ಎಸ್ ಕ್ಯೂ ಎಫ್ಗೆ ಅಲೈನ್ ಮಾಡಲಾಗಿದೆ ಅಲೈನ್ ಮಾಡಿರೋ ಉದ್ದೇಶ ಎಂಪ್ಲಾಯಬಿಲಿಟಿನ ಇನ್ಕ್ರೀಸ್ ಮಾಡಬೇಕು ಮತ್ತು ನಾವು ವಿದ್ಯಾರ್ಥಿಗಳಿಗೆ ಏನು ಸರ್ಟಿಫಿಕೇಟು ಡಿಪ್ಲೊಮೊ ಡಿಗ್ರಿ ಕೊಡ್ತೀವಿ ಅದಕ್ಕೆ ಔದ್ಯೋಗಿಕ ವಲಯದಲ್ಲಿ ಬೆಲೆ ಇರಬೇಕು ಅನ್ನೋ ಉದ್ದೇಶದಿಂದ ಎನ್ ಎಸ್ ಕ್ಯೂ ಎಫ್ಗೆ ಅಲೈನ್ ಮಾಡಲಾಗಿದೆ ಅದೇ ರೀತಿ ನಲವತ್ತು ಪರ್ಸೆಂಟ್ವರೆಗೆ ಗರಿಷ್ಠ ನಲವತ್ತು ಪರ್ಸೆಂಟ್ವರೆಗೆ ಆಥರೈಸ್ಡ್ ಆನ್ಲೈನ್ ಕೋರ್ಸಸ್ ಮೂಲಕ ಕೋರ್ಸ್ ಮಾಡುವಂಥ ಅವಕಾಶ ಕೂಡ ಕೊಡಲಾಗಿದೆ ಪೆಡಗಾಲಜಿ ಅಂದರೆ ಕ್ರಮ ಕಲಿಕೆ ವಿಧಾನ ಈ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಅಧ್ಯಾಪಕರೇ ಬೆನ್ನೆಲುಬು ಅಧ್ಯಾಪಕರೇ ಕೇಂದ್ರಬಿಂದು ಅಲ್ಲಿ ನಮ್ಮ ಬೆಳಕಾಜಿನಲ್ಲಿ ಬೋಧನಾ ಕ್ರಮದಲ್ಲಿ ಕಾನ್ಸೆಪ್ಷಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚು ಒತ್ತು ಕೊಡಬೇಕು ರಾಟ್ ಲರ್ನಿಂಗ್ ಅಲ್ಲ ಅನ್ನೋದನ್ನು ಅಳವಡಿಸ್ಕೊಂಡಿದ್ದೀವಿ ಮತ್ತು ಯೂಸ್ ಆಫ್ ಟೆಕ್ನಾಲಜಿ ನಮ್ಮ ಬೋಧನೆ ಮತ್ತು ಕಲಿಕೆಗಳ ಅಂದರೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ಗಳ ಒಂದು ಪರಿಣಾಮಕಾರ ಪರಿಣಾಮಕಾರ ಕಾರಕತೆ ಏನಿದೆ ಅದು ಅತ್ಯಂತ ಹೆಚ್ಚುತ್ತೆ ಟೆಕ್ನಾಲಜಿ ಬಳಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಸೆಸ್ಮೆಂಟ್ ವಿಷಯಕ್ಕೆ ಬಂದರೆ ಅಟ್ ದ ಎಂಡ್ ಆಫ್ ಸೆಮಿಸ್ಟರ್ ಒಂದು ಸೆಮೇಟಿವ್ ಅಸೆಸ್ಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಡ್ಯೂರಿಂಗ್ ದ ಸೆಮಿಸ್ಟರ್ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾಡಬೇಕು ಪ್ರತಿ ವಿಷಯದ ಆಳವಾದ ಗ್ರಹಿಕೆಯ ಕಲಿಕೆಯ ನಿಜ ಮೌಲ್ಯಮಾಪನ ಆಗಬೇಕು ನಿರಂತರ ಸಮಗ್ರ ಮೌಲ್ಯಮಾಪನ ಆಗಬೇಕು ಅನ್ನೋ ರೀತಿ ಅಸೆಸ್ಮೆಂಟ್ ಮೆಥಡಾಲಜಿನ ರೂಪಿಸಲಾಗ್ತಾ ಇದೆ ಇನ್ ಇ ಪಿನ ರೂಪಿಸೋದಕ್ಕೆ ಟೆಕ್ನಾಲಜಿ ಇಂಟರ್ವೆನ್ಷನ್ಸ್ ಏನೇನು ಮಾಡಿದ್ದೀವಿ ಅಂತ ನಾವು ನೋಡಿದರೆ ಎಲ್ಲ ವಿಶ್ವವಿದ್ಯಾಲಯಗಳ ಎಲ್ಲ ಕಾರ್ಯಗಳನ್ನು ಒಂದೇ ಆನ್ಲೈನ್ ಸೂರಿ ನಡೀತರುವ ಯು ಯು ಸಿ ಎಮ್ ಎಸ್ ಎನ್ ಇ ಪಿಯ ಪರಿಣಾಮಕಾರಿಯನುಷ್ಠಾನಕ್ಕೆ ಸಮರ್ಥ ವೇದಿಕೆ ಇದೆ ಅದರ ಅಡ್ಮಿಷನ್ಸ್ ಮಾಡ್ಯೂಲ್ನ ಲೋಕಾರ್ಪಣೆ ಇವತ್ತು ಇದೆ ನಾವು ಎನ್ ಇ ಪಿಯಲ್ಲಿ ಈ ಮೊದಲು ತಮಗೆ ಹೇಳಿದ ಹಾಗೆ ಕಾನ್ಸೆಪ್ಷಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಮಹತ್ವ ಕೊಡಬೇಕು ಸಮಾಜದ ಎಲ್ಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಶಿಕ್ಷಣದಲ್ಲಿ ತಂತ್ರಜ್ಞಾನದ ವ್ಯಾಪಕ ಬಳಕೆ ಆಗಬೇಕು ಅನ್ನೋದಕ್ಕೆ ತುಂಬ ಪ್ರಾಮುಖ್ಯತೆ ನೀಡಲಾಗಿದೆ ಎನ್ ಇ ಪಿಯ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ಕರ್ನಾಟಕ ಡಿಜಿಟಲ್ ಲರ್ನಿಂಗ್ ಮೂಲಕ ದಾಪುಗಾಲಿಟ್ಟಿದೆ ಎಂದು ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ ನಮ್ಮ ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಅತ್ಯುನ್ನತ ಪಠ್ಯ ಸಾಮಗ್ರಿ ದೈನಂದಿನ ಮೌಲ್ಯಮಾಪನ ಮತ್ತು ತಿದ್ದುಪಡಿ ಕ್ರಮಗಳು ನಮ್ಮ ಇಂಟರ್ನೆಟ್ ಎನೇಬಲ್ಡ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮೂಲಕ ಪರಿಣಾಮಕಾರಿ ಬೋಧನೆ ಮತ್ತು ಕರ್ನಾಟಕ ಎಲ್ ಎಮ್ ಎಸ್ ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸಂಪೂರ್ಣ ಸದ್ಬಳಕೆಗಾಗಿ ಸುಮಾರು ಒಂದು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ಸಿಗಳನ್ನು ಒದಗಿಸಲಾಗಿದೆ ಮತ್ತೊಂದು ತುಂಬ ಮುಖ್ಯವಾದ ವಿಚಾರ ನಮ್ಮ ಎನಿಪಿನಲ್ಲಿ ಉನ್ನತ ಶಿಕ್ಷಣದ ಅಂತಾರಾಷ್ಟ್ರೀಕರಣ ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದ ಹೆಸರಾಂತ ಮಾಂಟ್ಗೊಮೆರಿ ಕೌಂಟಿ ಕಮ್ಯುನಿಟಿ ಕಾಲೇಜ್ ಹ್ಯಾರಿಸ್ಬರ್ಗ್ ಏರಿಯಾ ಕಮ್ಯುನಿಟಿ ಕಾಲೇಜ್ ಜೊತೆಗೆ ಅವರ ಸಹಯೋಗದೊಂದಿಗೆ ಟ್ವಿನಿಂಗ್ ಪ್ರೋಗ್ರಾಮ್ ಅಂದರೆ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮನ್ನು ಇಡೀ ರಾಜ್ಯದಲ್ಲೇ ಕರ್ನಾಟಕ ಮೊದಲನೇ ಬಾರಿಗೆ ಡಿಪ್ಲೊಮೊ ಎಜುಕೇಷನ್ ಲೆವೆಲಲ್ಲಿ ಲಾಂಚ್ ಮಾಡ್ತಾ ಇದೆ ಇದರಲ್ಲಿ ಸೈಬರ್ ಸೆಕ್ಯೂರಿಟಿ ಮತ್ತು ಟ್ರಾವೆಲ್ ಆ್ಯಂಡ್ ಟೂರಿಸಂ ಕೋರ್ಸ್ಗಳನ್ನ ತೊಗೊಂಡಿದ್ದೀವಿ ಒಂದು ಮೂವತ್ತು ಮೂವತ್ತು ವಿದ್ಯಾರ್ಥಿಗಳಿದೆ ಇದು ಕರ್ನಾಟಕದ ಸೂಪರ್ ತರ್ಟಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಇದು ಡಿಪ್ಲೊಮೊ ಮೂರು ವರ್ಷದ ಅಂತ್ಯದಲ್ಲಿ ನಾವು ಡಿಪ್ಲೊಮಾ ಕೊಡ್ತೀವಿ ಮತ್ತು ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದವರು ಅವರಿಗೆ ಅಸೋಸಿಯೇಟ್ ಡಿಗ್ರಿ ಕೊಡ್ತಾರೆ ಸೊ ಇಂತಹ ಒಂದು ಇದರಿಂದ ಕರ್ನಾಟಕದ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗೋದ್ರ ಜೊತೆಗೆ ಅದರ ಅದರ ಮೂಲಕ ವಿಶ್ವಮಟ್ಟದಲ್ಲಿ ಸ್ಪರ್ಧಿಸುವ ಕನಸನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತ ಅವಕಾಶ ಸಿಗುತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿಯಂತಹ ಒಂದು ಅದ್ಭುತ ಕ್ರಾಂತಿಕಾರಕ ಟ್ರಾನ್ಸ್ಫಾರ್ಮೇಟಿವ್ ನೀತಿ ಪ್ರತಿ ವಿದ್ಯಾರ್ಥಿಯ ಪ್ರತಿ ಪೋಷಕರ ಪ್ರತಿ ಅಧ್ಯಾಪಕರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನು ತಲುಪಬೇಕು ಎಂಬ ಉದ್ದೇಶದಿಂದ ವ್ಯಾಪಕ ಜಾಗೃತಿ ಅಭಿಯಾನವನ್ನು ಕೈಗೊಳ್ಳಲಾಗ್ತಾ ಇದೆ ಇದರಲ್ಲಿ ಇವತ್ತು ಮೊಟ್ಟ ಮೊದಲನೇದಾಗಿ ರಾಜ್ಯ ಮಟ್ಟದ ಹೆಲ್ಪ್ಲೈನ್ ಇವತ್ತು ಚಾಲನೆ ನೀಡಲಾಗ್ತಾ ಇದೆ ಪ್ರತಿ ಯೂನಿವರ್ಸಿಟಿ ಅಂಥದ್ದು ಒಂದು ಹೆಲ್ಪ್ಲೈನ್ ಆಗ್ತಾ ಇದೆ ಕಾಲೇಜು ಅಂಥದ್ದಲ್ಲಿ ಹೆಲ್ಪ್ ಡೆಸ್ಕ್ ಮಾಡಲಾಗ್ತಾ ಇದೆ ಮತ್ತು ನಮ್ಮ ಹೈರ್ ಎಜುಕೇಷನ್ ಅಕಾಡೆಮಿ ಧಾರವಾಡ ಇವರ ವತಿಯಿಂದ ಮೊದಲನೇ ಹಂತದಲ್ಲಿ ಸುಮಾರು ಹತ್ತು ಸಾವಿರ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳ ಅಧ್ಯಾಪಕರಿಗೆ ಎನ್ ಇ ಪಿ ಅನುಷ್ಠಾನದ ರೂಪುರೇಷೆಗಳ ಬಗ್ಗೆ ವರ್ಕ್ಶಾಪ್ ನಡೆಸಲಾಗ್ತದೆ ಅದೇ ರೀತಿ ಪ್ರತಿಯೊಂದು ಯೂನಿವರ್ಸಿಟಿ ಹಂತದಲ್ಲಿ ಎನ್ ಇ ಪಿ ವರ್ಕ್ಶಾಪ್ಗಳು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ಮ್ಯಾನೇಜ್ಮೆಂಟ್ ಅವರಿಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ನಡೆಸಲಾಗ್ತಾಯಿದೆ ಇದರಲ್ಲಿ ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸ್ವತಃ ಈಗಾಗಲೇ ಬೆಂಗಳೂರಿನ ವರ್ಕ್ಶಾಪ್ ಮೈಸೂರು ಯೂನಿವರ್ಸಿಟಿಯ ವರ್ಕ್ಶಾಪ್ ಧಾರವಾಡನ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಗೆ ಸಂಚರಿಸಿ ಸ್ವತಃ ಅರಿವು ಮೂಡಿಸುವ ನಿರ್ಧಾರ ಮಾಡಿದ್ದಾರೆ ಇದರ ಜೊತೆಗೆ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸಸ್ ನಡೆಸೋದಕ್ಕೆ ಉದ್ದೇಶಿಸಲಾಗಿದೆ ಮತ್ತು ಪ್ರತಿ ವಿಶ್ವವಿದ್ಯಾಲಯ ಹಂತದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಯೂಟ್ಯೂಬ್ ಲೈವ್ ಸೆಷನ್ಸ್ ಫೋನ್ ಇನ್ ಸ್ಟಾಕ್ಸ್ ಮತ್ತು ಟೆಕ್ನಾಲಜಿ ಬಳಸಿಕೊಂಡು ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಪ್ರತಿ ವಿದ್ಯಾರ್ಥಿಗೆ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಳ್ಳಲಾಗಿದೆ ಇವತ್ತು ಇ ಪಿ ಕರ್ನಾಟಕದ ಎಕ್ಸ್ಕ್ಲೂಸಿವ್ ವೆಬ್ಸೈಟ್ ಕೂಡ ಇವತ್ತು ಅನಾವರಣಗೊಳ್ತಾ ಇದೆ ಇ ಪಿ ಕರ್ನಾಟಕದ ಎಕ್ಸ್ಕ್ಲೂಸಿವ್ ವೆಬ್ಸೈಟ್ನಲ್ಲಿ ಇ ಪಿ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಒಂದು ವೆಬ್ಸೈಟ್ ಇವತ್ತು ತಯಾರು ಮಾಡಲಾಗಿದೆ ವಿದ್ಯಾರ್ಥಿ ಕೇಂದ್ರಿತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಮತ್ತು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯವು ಅರ್ಥಪೂರ್ಣವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಿದೆ ಮತ್ತು ಇಡೀ ದೇಶಕ್ಕೆ ಮಾದರಿಯಾಗಲಿದೆ ಎಂದು ಹೇಳ್ತಾ ನನ್ನ ಸಾಧರಿಕರಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ